ತರ ಕಾಣ್ತಾ ನೋಡಿ, ನಾನು ನನ್ನ ಯೋಗ್ಯತೆಗಿನ್ನ ಜಾಸ್ತಿ ನನ್ನ ಪ್ರೈಸ್ ಮಾಡ್ಬಿಟ್ಟಿದ್ದಾರೆ ಎಲ್ಲ ಇಲ್ಲಿ. ಚಂದ್ರವ್ರು ಹೇಳಿದ್ರು ವರ್ಲ್ಡ್ ಲೆವೆಲ್ ಡೈರೆಕ್ಟರ್ ಅಂತ, ಇವ್ರು ಹೇಳಿದ್ರು ನಾವು ಮಾಡ್ತಿರೋದೇ ಅದೃಷ್ಟ, ನಿಜ ನನ್ನ ಅದೃಷ್ಟ. ಇವೆಲ್ಲ ಕೇಳ್ತಾ ಇದ್ದೀನಲ್ಲ ಒಂದ್ ಕಡೆ ಎಲ್ಲ, ರಜನಿ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು, ಹೊಗಳಿಕೆ ಎಲ್ಲ ದೇವ್ರಿಗಂತೆ, ನಮಗಲ್ಲಂತದ್ದು, ನಾವು ತಗೊಬಾರ್ದು. ನನಗೆ ಕೇಳ್ತಾರೆ ನಿಮ್ ತಲೆ ಏನೋ ಸ್ಪೆಷಲ್ ಆಗಿ ಕೊಡು, ದೇವ್ರನ್ನ ಏನು ಕೊಡಲ್ಲ, ಖಾಲಿ ಇಟ್ಕೊಂತೀರ ಅಷ್ಟೇ, ನೀವು ಖಾಲಿ ಇಟ್ಕೊಂಡು ನೋಡಿ ಏನೇನು ಐಡಿಯಾಸ್ ಬರುತ್ತೆ ನಿಮ್ಗೆ ಅಂತ. ನಾವು ಖಾಲಿ ಇಟ್ಕೊಳ್ಳಲ್ಲ, ನಾವು ಬರೀ ವಿಷಯ ತುಂಬಿ 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 ತಲೆ ಒಳಗಡೆ. ಇವಾಗ ನಮ್ಗೇನಂದ್ರೆ ಇವಾಗ ಒಂದ್ ಸಿನಿಮಾ ಮಾಡ್ಬೇಕಾದ್ರೆ ಕೆ ಜಿ ಎಫ್ ತರ ಒಂದ್ ಸಿನಿಮಾ ಮಾಡ್ಬೇಕು, ನಾನು ಇಲ್ಲಪ್ಪ, ಕೆ ಜಿ ಎಫ್ ಒಂದ್ ಕೆ ಜಿ ಎಫ್ ಅದು, ನಾವು ಇನ್ನೊಂದು ಮಾಡೋಣ ನಮ್ದು ಹೇಳಿ ಜನ, ಅದು ಅಲ್ವ ನಿಜವಾದ ಅಚೀವ್ಮೆಂಟ್ ಕರೆಕ್ಟ್ ಅಲ್ವಾ? ಸೊ ಪ್ರತಿಯೊಬ್ರು ಹಂಗೆ ಯೋಚನೆ ಮಾಡಬೇಕು. ನಾವು ಅಷ್ಟೇ, ನಮ್ಮ ಮಕ್ಕಳಿಗೆ ನೀನ್ ತೆಂಡೂಲ್ಕರ್ ಆಗೋ, ನೀನ್ ರಾಜ್ಕುಮಾರ್ ಆಗೋ, ಏನು ನೀನ್ ಅಬ್ದುಲ್ ಕಲಾಂ ಆಗೋ, ದಯವಿಟ್ಟು ಹೇಳಬಾರ್ದು, ನೀನ್ ರಮೇಶ್ ಆಗೋ, ನೀನ್ ಸುರೇಶ್ ಆಗೋ, ನೀನ್ ಲತಾ ಆಗೋ, ನೀನ್ ಲಕ್ಷ್ಮಿ ಆಗೋ, ಆಗ್ಬೋದಲ್ವಾ? ಯಾಕೆ ಈ ತರ ಹೇಳಲ್ಲ,